ನಮ್ಮ ಬೈಂದೂರ್ ಮಂಡಲದ ಏನು ವಿದ್ಯಮಾನಗಳು ನಡೆಯತಾ ಇದೆ ಅದು ಜಿಲ್ಲಾಧ್ಯಕ್ಷರ ಗಮನಕ್ಕೆ ಬಂದಿದೆ ನಮ್ಮ ಜಿಲ್ಲೆಯೂ ಕೂಡ ಅದರ ಬಗ್ಗೆ ಮಂಡಲಾಧ್ಯಕ್ಷರು ಮತ್ತು ಇಲ್ಲಿ ಮಂಡಲಕ್ಕೆ ಸಂಬಂಧಪಟ್ಟಂತ ಪದಾಧಿಕಾರಿಗಳು ಗಮನಕ್ಕೆ ತಂದಿದ್ದಾರೆ ಒಂದು ಹಿಂದಿನ ಬಾರಿ ಜಿಲ್ಲಾಧ್ಯಕ್ಷರೇ ಇಲ್ಲಿ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವ ಒಬ್ಬ ವೈಯಕ್ತಿಕ ವ್ಯಕ್ತಿಯೂ ಕೂಡ ನೀನು ನಿಮಗೆ ಮುಂದಿನ ಈ ಟಿಕೆಟ್ ಕೊಡ್ತೇವೆ ಬೈಂದೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ನೀವು ಅಂತ ಹೇಳಿ ಕೆಲಸ ಮಾಡಿ ಅಂತ ಹೇಳಿ ಯಾರಿಗೂ ಹೇಳಿದಂತ ಹಿನ್ನೆಲೆ ಇರಲಿಕ್ಕಿಲ್ಲ ಇಲ್ಲ ಮತ್ತೆ ಹಾಗೆ ವೈಯಕ್ತಿಕವಾಗಿ ಅವರು ಯಾರಾದರೂ ಒಬ್ಬ ನಮ್ಮ ಪಾರ್ಟಿಯಲ್ಲಿ ನಮ್ಮ ಪದಾಧಿಕಾರಿಗಳು ಪಾರ್ಟಿಯಲ್ಲಿ ಜವಾಬ್ದಾರಿ ಇರುವವರು ಯಾರಾದರೂ ನಾನು ಅಭ್ಯರ್ಥಿ ಅಂತ ಹೇಳ್ಕೊಂಡು ತಿರುಗಾಡಿದ್ದಿದ್ರೆ ನೀವು ಹೇಳಿ ಅದಕ್ಕೆ ನಾವು ಸೂಕ್ತ ಕ್ರಮ ತಗೊಳ್ಳುತ್ತೇವೆ ಮತ್ತೆ ಯಾರೋ ಹೊರಗಡೆಯಿಂದ ಬಂದವರು ಬೆಂಗಳೂರಿನಿಂದ ಬಂದವರು ಹೊನ್ನಾವರದಿಂದ ಬಂದವರು ಹೊಸನಗರದಿಂದ ಬಂದವರು ಅಂಕೋಲದಿಂದ ಬಂದವರು ತಮಿಳುನಾಡಿನಿಂದ ಬಂದವರು ನನ್ನ ಅಜ್ಜಿ ಮನೆ ಇತ್ತು ನನ್ನ ತಾತನ ಮನೆ ಇತ್ತು ನನಗೆ ಅಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ನನಗೆ ಹಿರಿಯರು ಹೇಳಿದ್ದಾರೆ ಇವೆಲ್ಲವೂ ಸುಳ್ಳು ಇಲ್ಲಿ ಯಾರೆಲ್ಲ ತಿರುಗಾಟ ಮಾಡುತ್ತಾ ಇದ್ದಾರೆ ಅವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದ ಸಂಗತಿ ಯಾರಿಗೂ ಕೂಡ ಇವತ್ತಿನವರೆಗೆ ಪಾರ್ಟಿ ಹೇಳಲಿಲ್ಲ ಮತ್ತೆ ಅಭ್ಯರ್ಥಿಯೂ ಕೂಡ ಯಾರು ಅಂತ ಹೇಳಲಿಲ್ಲ ಅಭ್ಯರ್ಥಿ ಯಾರು ಅಂತ ಹೇಳಲಿಲ್ಲ ಇದು ಸ್ಪಷ್ಟ ಅಲ್ಲ ಅದೇ ನಮ್ಮ ಪಾರ್ಟಿ ಸ್ಪಷ್ಟನೆ ಕೊಟ್ಟಿದೆ ಈಗ ಯಾರಾದರೂ ಒಬ್ಬ ಇಂಥವ್ರು ಅಭಿಮಾನಿ ಬಳಗ ಅಂತ ಹೇಳಿ ಯಾರೋ ಹೊರಗಿನ ಒಂದು ಹಾಕೊಂಡಾಗ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಈಗ ಸ್ವತಃ ನಾನೇ ಸದಾನಂದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾನು ವೈಯಕ್ತಿಕವಾಗಿ ನನ್ನ ಫೇಸ್ಬುಕ್ನಲ್ಲಿ ವಾಟ್ಸಪ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನು ಅಭ್ಯರ್ಥಿ ಅಂತ ಹೇಳಿದರೆ ಅದು ತಪ್ಪು ಯಾರ್ಯಾರು ಹೊರಗಿನವರು ಅವರ ಅಭಿಮಾನಿ ಬಳಗ ಇವರ ಅಭಿಮಾನಿ ಬಳಗ ಅಂತ ಹೇಳಿ ಅವ್ರು ಹಾಕ್ಕೊಳ್ತಾರೆ ಅವರಿಗೆಲ್ಲ ಕ್ರಮ ತಗೊಳ್ಳಿಕ್ಕೆ ಪಾರ್ಟಿಯಲ್ಲಿ ಇದಿಲ್ಲ ಮತ್ತೆ ಸಾರ್ವಜನಿಕರಿಗೆ ಕ್ರಮ ತಗೊಳ್ಳಿಕ್ಕೆ ನಮಗೆ ಆಗೋದಿಲ್ಲ ಇವತ್ತಿನ ಬಿಜೆಪಿ ಇವತ್ತಿನ ಬಿಜೆಪಿ ಇನ್ನೂ ಗೊತ್ತಿಲ್ಲ ನಮಗೆ ಇವತ್ತು ಇಡೀ ದೇಶದಲ್ಲಿ ಬಲಿಷ್ಠವಾದಂಥ ಒಂದು ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಪಕ್ಷ ಇಲ್ಲಿ ಪಕ್ಷದ ಕೆಲಸ ಸಂಘಟನೆ ಕೆಲಸ ಕಾರ್ಯಕರ್ತರೊಟ್ಟಿಗೆ ಯಾರಿದ್ದಾರೆ ಇದೆಲ್ಲ ವಿಚಾರಗಳನ್ನ ಯಾವ ರೀತಿ ಇದೆ ಅದನ್ನು ನೋಡಿಯೇ ಮಾಡೋದು ಬಿಟ್ಟರೆ ಮತ್ತು ಇಲ್ಲಿ ಈ ಬೇರೆ ಯಾವುದೇ ವಿಚಾರಗಳಿಗೆ ಇಲ್ಲಿ ಆಸ್ಪದ ಇಲ್ಲ ಬೈಂದೂರಿನಲ್ಲಿ ಒಂದು ಮಾತನ್ನು ಹೇಳ್ತೇನೆ ಭಾರತೀಯ ಜನತಾ ಪಕ್ಷ ಸದೃಢವಾಗಿದೆ ಮತ್ತು ಇಲ್ಲಿ ಸಂಘಟನೆ ಬಲವಾಗಿದೆ ಗಟ್ಟಿಯಾಗಿದೆ ಭಾರತೀಯ ಜನತಾ ಪಕ್ಷದ ಒಳಗೆ ನಮ್ಮ ಕಾರ್ಯಕರ್ತರೊಳಗೆ ನಮ್ಮ ಪದಾಧಿಕಾರಿಗಳೊಳಗೆ ಯಾವುದೇ ರೀತಿಯಾದ ಭಿನ್ನಮತ ಇಲ್ಲ ಏನೂ ಇಲ್ಲ ಪಕ್ಷ ಬಹಳ ಶಿಸ್ತಿನಿಂದ ಇದೆ ಯಾರು ನಮ್ಮ ಪಕ್ಷದವರು ಯಾರು ಮಾತಾಡ್ತಾ ಇಲ್ಲ ಹೊರಗಡೆ ಎಲ್ಲ ಸಂಬಂಧ ಇಲ್ಲ ಹೊರಗಡೆಯಿಂದ ಬಂದವರು ಪ್ರಚಾರಕ್ಕೋಸ್ಕರ ಬಂದಿದ್ದಾರೆ ನೋಡಿ ಇವತ್ತು ನಮ್ಮ ಶಾಸಕರು ಸುಕುಮಾರ್ ಶೆಟ್ಟರು ಟಿಕೆಟ್ ಕೊಡಬೇಕಾದ್ರು ಹೈಕಮಾಂಡ್ ಅದು ಅವ್ರು ನಿರ್ಧಾರ ಮಾಡ್ತಾರೆ ನಮ್ಮಲ್ಲಿ ಚರ್ಚೆಗಳೇ ಇಲ್ಲ ಅಲ್ಲ